ओम प्रेम श्री पारिश्नाथ भगवान जनेन्द्राय नमो नमः। सूर्य प्रखरमागि बेळगलु कारण होत्ति उरियुत्तिरुव अवन वडेलागने नावु कूड जीवनदल्लि प्रकाशिसबेकेंदरे संकष्टद अग्नियल्लि बेयिसबेकागुत्तदे। जीवनदल्लि तुंबा भावुकरादरे नावु नोवुपडबेकागबहुदु। ಹಾಗೆಯೇ ತೀರಾ ವ್ಯವಹಾರಿಕವಾದರೆ ಇತರರಿಗೆ ನೋವಾಗಬಹುದು, ಮಧ್ಯಮ ಮಾರ್ಗ ಸಾಗಿಸಬೇಕು। ಮಾನವನು ಸದ್ಗುಣ ಸಂಪನ್ನನು ಸುಶೀಲನು ಆಗಬೇಕಾದರೆ ಮನದಲ್ಲಿ ಕಷಾಯವನ್ನು ಕಿತ್ತೊಗೆಯಬೇಕು, ಅಂದರೇನೆ ಮನವು ಪವಿತ್ರವಾಗಿ ಆತ್ಮ ಧ್ಯಾನದಲ್ಲಿ ಲೀನವಾಗಿ ಮೋಕ್ಷ ಮಾರ್ಗದತ್ತ ಸಾಗುತ್ತದೆ। ಒಂದು ವೇಳೆ ಮನದಲ್ಲಿಯೇ ಮಾನ ಕಷಾಯಗಳನ್ನು ಕಿತ್ತೊಗೆಯದೆ ಹೋದರೆ ಅವನು ಎಂತಹ ಉತ್ತಮ ಕರ್ಮಗಳನ್ನು ಮಾಡಿದರೂ ಅದು ಸ್ವಾರ್ಥಕವಲ್ಲವೆಂದೇ ಹೇಳಬೇಕು। ಮನುಷ್ಯನ ಮಟ್ಟವನ್ನು ಏರಿಳಿಸುವುದು ಈ ಮಾನ ಕಷಾಯಗಳೇ, ಮನುಷ್ಯನನ್ನು ಅಧೋಗತಿಗಳೆಯುವುದು, ದುರ್ಗುಣ ದತ್ತ ಪ್ರದತ್ತ ಮಾಡುವುದು ಇದೆ। ಆದ ಕಾರಣ ಮಾನವನಾದವನು ತನ್ನ ಉನ್ನತಿ ಹಾಗೂ ಆತ್ಮದ ಪರಿಶುದ್ಧತೆಗಾಗಿ ಆ ಕಷಾಯಗಳಿಗೆ ತಿಲಾಂಜಲಿಯನ್ನು ಕೊಡಲು ಅಗ್ರಸ್ಥನಾಗಬೇಕು। ಯಾವುದು ಆತ್ಮನ ನಿಜ ಸ್ವಭಾವವನ್ನು ಪ್ರಕಟವಾಗಲು ಬಿಡುವುದಿಲ್ಲ ಅದಕ್ಕೆ ಕರ್ಮವೆನ್ನುತ್ತಾರೆ। ಹೇಗೆ ಧೂಳು ಮತ್ತು ಮಣ್ಣು ಹಾರಿ ಸೂರ್ಯನ ಪ್ರಕಾಶವನ್ನು ಮುಚ್ಚಿ ಹಾಕುತ್ತದೆ, ಅದೇ ಪ್ರಕಾರ ಲೋಕದ ಎಲ್ಲ ಸ್ಥಳದಲ್ಲಿ ತುಂಬಿರುವಂತಹ ಪುದ್ಗಲ ಪರಮಾಣು ರಾಗ ದ್ವೇಷದ ನಿಮಿತ್ತದಿಂದ ಆತ್ಮನ ಪ್ರದೇಶದೊಂದಿಗೆ ಸೇರಿಕೊಂಡು ಆತ್ಮನ ಸ್ವಭಾವವನ್ನು ಮುಚ್ಚಿ ಹಾಕುತ್ತದೆಯೋ ಆ ಪುದ್ಗಲ ಪರಮಾಣುಗಳಿಗೆ ಕರ್ಮ ಎಂದು ಕರೆಯುತ್ತಾರೆ। ರಾಗದ್ವೇಷದ ನಿಮಿತ್ತದಿಂದ ಆ ಕರ್ಮ ಪರಮಾಣುಗಳಲ್ಲಿ ಸುಖ ದುಃಖ ಇತ್ಯಾದಿ ಕೊಡುವಂತಹ ಶಕ್ತಿ ಬರುತ್ತದೆ। ಜ್ಞಾನಾವರಣೀಯ ದರ್ಶನಾವರಣೀಯ ವೇದನೆಯ ಮೋಹನೀಯ ಆಯು ನಾಮ ಗೋತ್ರ ಮತ್ತು ಅಂತರಾಯ ಇವು ಎಂಟು ಕರ್ಮಗಳು ಇವೆ। ಇದರಲ್ಲಿ ಜ್ಞಾನಾವರಣೀಯ ದರ್ಶನಾವರಣೀಯ ಮೋಹನೀಯ ಮತ್ತು ಅಂತರಾಯ ಇವ ಘಾತಿ ಕರ್ಮಗಳು, ಉಳಿದ ನಾಲ್ಕು ಕರ್ಮಗಳು ಅಘಾತಿ ಕರ್ಮಗಳಾಗಿವೆ। ಯಾವ ಕರ್ಮವು ಆತ್ಮನ ಜ್ಞಾನ ಗುಣದ ಮೇಲೆ ಆವರಣ ಹಾಕುವುದು ಅಥವಾ ಜ್ಞಾನ ಉತ್ಪನ್ನವಾಗಲು ಬಿಡುವುದಿಲ್ಲವೋ ಆ ಕರ್ಮವನ್ನು ಜ್ಞಾನಾವರಣ ಕರ್ಮವೆನ್ನುತ್ತಾರೆ। ಹೇಗೆ ಒಂದು ಮೂರ್ತಿಯ ಮೇಲೆ ಪರದೆ ಬಿದ್ದಾಗ ಆ ಮೂರ್ತಿಯ ರೂಪ ಕಾಣಿಸುವುದಿಲ್ಲ, ಅದೇ ಪ್ರಕಾರ ಜ್ಞಾನಾವರಣೀಯ ಕರ್ಮ ಆತ್ಮನ ಜ್ಞಾನ ಗುಣದ ಮೇಲೆ ಆವರಣ ಹಾಕುತ್ತದೆ, ಅಂದರೆ ಪ್ರಕಟವಾಗಲು ಬಿಡುವುದಿಲ್ಲ। ಹೇಗೆಂದರೆ ಒಬ್ಬ ವಿದ್ಯಾರ್ಥಿ ಅವನ ಪಾಠವನ್ನು ಬಹಳ ನೆನಪಿಸಿಕೊಳ್ಳುತ್ತಾನೆ, ಆದರೆ ಅವನಿಗೆ ನೆನಪು ಬರುವುದಿಲ್ಲ। ಇದರಲ್ಲಿ ವಿದ್ಯಾರ್ಥಿಗೆ ಜ್ಞಾನಾವರಣೆ ಕರ್ಮದ ಉದಯವಾಗಿದೆ ಎಂದು ತಿಳಿಯಬೇಕು। ಜ್ಞಾನಾವರಣೆಯ ಬಂಧದ ಕಾರಣ ಏನೆಂದರೆ ಜ್ಞಾನದ ಸಾಧನೆಯಲ್ಲಿ ವಿಘ್ನ ತರುವುದು, ಪುಸ್ತಕ ಹರಿಯುವುದು, ದಿನವಾಣಿಯ ಮೇಲೆ ಸಂಶಯ ಮಾಡುವುದು, ಜ್ಞಾನದ ಗರ್ವ ಮಾಡುವುದು, ಅರ್ಥದ ಅನರ್ಥ ಮಾಡುವುದು, ಗುರುವಿನ ನಿಂದೆ ಮಾಡುವುದು, ಅಸತ್ಯ ಉಪದೇಶಗಳು ನೀಡುವುದು ಇತ್ಯಾದಿ ಕಾರ್ಯಗಳಿಂದ ಜ್ಞಾನಾವರಣೆ ಕರ್ಮದ ಬಂಧವಾಗುತ್ತದೆ। ಇವುಗಳ ವಿರುದ್ಧ ಕಾರ್ಯವನ್ನು ಮಾಡಿದರೆ ಜ್ಞಾನದ ವಿಕಾಸವಾಗುತ್ತದೆ। ಯಾವ ಕರ್ಮ ಆತ್ಮನ ದರ್ಶನ ಗುಣದ ಮೇಲೆ ಆವರಣವಾಗುತ್ತದೆ ಅದಕ್ಕೆ ದರ್ಶನಾವರಣೆಯ ಕರ್ಮವೆನ್ನುತ್ತಾರೆ। ಯಾವ ಪ್ರಕಾರ ದ್ವಾರಪಾಲಕನು ರಾಜನ ದರ್ಶನವಾಗಲು ಬಿಡುವುದಿಲ್ಲ ಅದೇ ಪ್ರಕಾರ ದರ್ಶನಾವರಣೀಯ ಕರ್ಮವು ಆತ್ಮನನ್ನು ಪದಾರ್ಥದ ದರ್ಶನ ಮಾಡಲು ಬಿಡುವುದಿಲ್ಲ। ಹೇಗೆಂದರೆ ಆ ವಿದ್ಯಾರ್ಥಿಯು ಮಂದಿರಕ್ಕೆ ದೇವ ದರ್ಶನಕ್ಕೆ ಹೋಗುತ್ತಾನೆ, ಆದರೆ ಅಲ್ಲಿ ಬೀಗ ಹಾಕಿರುವುದನ್ನು ನೋಡಿದನು, ಅದರಿಂದ ಇದರಲ್ಲಿ ವಿದ್ಯಾರ್ಥಿ ದರ್ಶನಾವರಣೀಯ ಕರ್ಮದ ಉದಯ ಎಂದು ತಿಳಿಯಬೇಕು। ದರ್ಶನಾವರಣೀಯ ಬಂಧದ ಕಾರಣವೇನೆಂದರೆ ದಿನ ದರ್ಶನ ಮಾಡುವುದರಿಂದ ವಿಘ್ನ ತರುವುದು, ಬೇರೆಯವರ ಕಣ್ಣು ಒಡೆಯುವುದು, ದಿನದಲ್ಲಿ ಮಲಗುವುದು, ಮುನಿಗಳನ್ನು ನೋಡಿ ಹೇಸುವುದು ಮತ್ತು ದೃಷ್ಟಿಯ ಗರ್ಭ ತಾಳುವುದು ಇತ್ಯಾದಿ ಕಾರ್ಯಗಳಿಂದ ದರ್ಶನಾವರಣೀಯ ಕರ್ಮದ ಬಂಧವಾಗುತ್ತದೆ। ಯಾವುದು ಆತ್ಮನಿಗೆ ಸುಖ ದುಃಖ ಕೊಡುತ್ತದೆ ಮತ್ತು ಅವ್ಯಾಬಾದ ಸುಖ ಗುಣದ ಘಾತ ಮಾಡುತ್ತದೆ ಅದಕ್ಕೆ ವೇದನೆಯ ಕರ್ಮವೆನ್ನುತ್ತಾರೆ। ಹೇಗೆ ಸಿಹಿ ಲಿಪ್ತ ಖಡ್ಗಧಾರಿಯನ್ನು ನಾಲಿಗೆಯಿಂದ ನೆಕ್ಕಿದಾಗ ಸುಖ ಮತ್ತು ದುಃಖ ಎರಡೂ ಆಗುತ್ತವೆ, ಅಂದರೆ ಸಿಹಿ ಹತ್ತಿದಾಗ ಸುಖ ಮತ್ತು ಖಡ್ಗದಿಂದ ನಾಲಿಗೆಗೆ ಹತ್ತಿ ನೋವು ಆದಾಗ ದುಃಖವಾಗುತ್ತದೆ, ಹಾಗೆಯೇ ವೇದನೆಯ ಕರ್ಮವು ಸುಖ ದುಃಖ ಎರಡನ್ನೂ ಕೊಡುತ್ತದೆ। ಅಸಾತ ವೇದನೆಯ ಬಂಧದ ಕಾರಣವೇನೆಂದರೆ ತಮ್ಮ ಮತ್ತು
ತಮ್ಮ ಮತ್ತು ಬೇರೆಯವರ ವಿಷಯದಲ್ಲಿ ದುಃಖಿಯಾಗುವುದು, ಶೋಕ ಮಾಡುವುದು, ಪಶ್ಚಾತ್ತಾಪ ಮಾಡುವುದು, ಅಳುವುದು, ಹೊಡೆಯುವುದು, ಪಶುಗಳನ್ನು ಹಿಂಸಿಸುವುದು, ಪ್ರಾಣಿಗಳನ್ನು ಬಲಿ ಕೊಡುವುದು ಇತ್ಯಾದಿ ಕಾರ್ಯಗಳಿಂದ ಅಸಾತ ವೇದನೀಯ ಕರ್ಮ ಬಂಧವಾಗುತ್ತದೆ. ದಯೆ ಮಾಡುವುದು, ದಾನ ಮಾಡುವುದು, ಸ್ವಯಂ ಪಾಲನೆ ಮಾಡುವುದು, ಧರ್ಮ ಪ್ರಭಾವನೆ ಮಾಡುವುದು, ಲೋಭ ಮಾಡದೆ ಇರುವುದು, ವಾತ್ಸಲ್ಯ ಇಡುವುದು, ವೈಯಾವೃತೆ ಮಾಡುವುದು, ವ್ರತ ಪಾಲನೆ ಮಾಡುವುದು ಇತ್ಯಾದಿ ಕಾರ್ಯಗಳಿಂದ ಸಾತಾ ವೇದನೆಯ ಕರ್ಮದ ಬಂಧವಾಗುತ್ತದೆ. ಯಾವ ಕರ್ಮವು ಆತ್ಮನ ಸಮ್ಯಕ್ತ್ವ ಮತ್ತು ಚಾರಿತ್ರ್ಯ ಗುಣದ ಘಾತ ಮಾಡುತ್ತದೆ, ಅಥವಾ ಯಾವುದರ ಉದಯದಿಂದ ಈ ಜೀವ ಸ್ವಭಾವವನ್ನು ಮರೆತು ತನ್ನಿಂದ ಭಿನ್ನ ಪರ ವಸ್ತುವನ್ನು ತನ್ನದೇ ಎಂದು ಭಾವಿಸಿಕೊಂಡು ಮಗ್ನವಾಗುವುದು, ಅದಕ್ಕೆ ಮೋಹನೀಯ ಕರ್ಮವೆನ್ನುತ್ತಾರೆ. ಯಾವ ರೀತಿ ಮದ್ಯಪಾನ ಮಾಡಿದ ವ್ಯಕ್ತಿಯು ತನ್ನನ್ನು ತಾನೇ ಮರೆತು ಬಿಡುತ್ತಾನೆ, ಅದೇ ಪ್ರಕಾರ ಮೋಹನೀಯ ಕರ್ಮವು ಆತ್ಮನನ್ನು ಮೋಹಿತನನ್ನಾಗಿ ಮಾಡಿ ನಿಜ ಸ್ವರೂಪವನ್ನು ಮರೆಸಿ ಬಿಡುತ್ತದೆ. ಅದೇ ರೀತಿ ಈ ಕರ್ಮದ ನಿಮಿತ್ತದಿಂದ ಪ್ರಾಣಿ ಪರ ಉಪದಾರ್ಥಗಳಲ್ಲಿ ಇಷ್ಟ ಅನಿಷ್ಟದ ಕಲ್ಪನೆ ಮಾಡಿ ಇಷ್ಟ ಅನಿಷ್ಟ ರೂಪದ ಆಚರಣೆ ಪ್ರಾರಂಭಿಸುತ್ತದೆ. ಕ್ರೋಧ, ಮಾನ, ಮಾಯಾ, ಲೋಭ ಇತ್ಯಾದಿಗಳು ಮೋಹನೀಯ ಕರ್ಮದ ಉದಯದಿಂದಲೇ ಆಗುತ್ತದೆ. ಹೇಗೆ ಒಬ್ಬ ವ್ಯಕ್ತಿ ಕ್ರೋಧದಿಂದ ಬಂದು ಸಂತನಿಗೆ ಹೊಡೆದನು, ಮತ್ತೊಬ್ಬ ವ್ಯಕ್ತಿ ಲೋಭದಿಂದ ರಾಜಕುಮಾರನನ್ನು ಲೂಟಿ ಮಾಡಿದನು, ಇಲ್ಲಿ ಇವರಿಬ್ಬರ ಮೋಹನೀಯ ಕರ್ಮದ ಈ ಉದಯವಾಗಿದೆ ಎಂದು ತಿಳಿಯಬೇಕು. ಮೋಹನೀಯ ಕರ್ಮದ ಬಂಧದ ಕಾರಣವೇನೆಂದರೆ ನಿಜವಾದ ದೇವಶಾಸ್ತ್ರ ಗುರು ಮತ್ತು ಧರ್ಮಕ್ಕೆ ದೋಷ ಹಚ್ಚುವುದು, ಅವರ ಸ್ವರೂಪವನ್ನು ಬದಲಾಯಿಸುವುದು, ಮಿಥ್ಯಾ ದೇವಶಾಸ್ತ್ರ ಗುರುಗಳ ಪ್ರಶಂಸೆ ಮತ್ತು ಸೇವೆ ಮಾಡುವುದು, ಆಗಮದ ಮರ್ಯಾದೆಯನ್ನು ಉಲ್ಲಂಘಿಸುವುದು, ಕ್ರೋಧಾದಿ ಕಷಾಯಗಳನ್ನು ಮಾಡುವುದು ಇತ್ಯಾದಿ ಕಾರಣಗಳಿಂದ ಮೋಹನೀಯ ಕರ್ಮ ಬಂಧವಾಗುತ್ತದೆ. ಯಾವ ಕರ್ಮವು ಆತ್ಮನನ್ನು ನಿಶ್ಚಿತ ಸಮಯದ ತನಕ ನರಕ ತೀರಿಯಂಚೆ ದೇವ ಮತ್ತು ಮನುಷ್ಯ ಯಾವುದಾದರೂ ಒಂದು ಶರೀರದಲ್ಲಿ ನಿಲ್ಲಿಸುತ್ತದೆ, ಅಥವಾ ಯಾವ ಕರ್ಮದ ಉದಯದಿಂದ ಜೀವಿಗೆ ಯಾವುದೇ ಪರ್ಯಾಯದಲ್ಲಿ ಮತ್ತು ಯಾವುದೇ ನಿಶ್ಚಿತ ಸಮಯದ ತನಕ ನಿಲ್ಲಿಸುತ್ತದೆ, ಅದಕ್ಕೆ ಆಯು ಕರ್ಮವೆನ್ನುತ್ತಾರೆ. ಯಾವ ಪ್ರಕಾರ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟ ಅಥವಾ ಜಾಲದಲ್ಲಿ ಸಿಕ್ಕಿಕೊಂಡಿರುವ ಮನುಷ್ಯ ಅವುಗಳನ್ನು ತೆಗೆದು ಹಾಕುವ ತನಕ ಬೇರೆ ಸ್ಥಳದಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ, ಅದೇ ಪ್ರಕಾರ ಆಯು ಕರ್ಮವು ಪ್ರಾಣಿ ಮನುಷ್ಯ ಆದಿ ಶರೀರದಲ್ಲಿ ನಿಲ್ಲಿಸಿಬಿಡುತ್ತದೆ. ಎಲ್ಲಿಯವರೆಗೆ ಒಂದು ಶರೀರದ ಆಯು ಮುಗಿಯುವುದಿಲ್ಲ ಅಲ್ಲಿಯವರೆಗೆ ಪ್ರಾಣಿಯು ಬೇರೆ ಶರೀರದಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ. ಹೇಗೆ ನಮ್ಮ ಜೀವ ಮನುಷ್ಯ ಶರೀರದಲ್ಲಿ ನಿಂತಿದೆ ಮತ್ತು ಆಕಳ ಜೀವ ತಿರಿಯಂಚಿ ಶರೀರದಲ್ಲಿ ನಿಂತಿದೆ, ಅದರಲ್ಲಿ ನಮ್ಮದು ಮತ್ತು ಆಕಳಿನ ಕ್ರಮದಿಂದ ಮನುಷ್ಯ ಮತ್ತು ತಿರಿಯಂಚಿ ಆಯು ಕರ್ಮದ ಉದಯವಾಗಿದೆ ಎಂದು ತಿಳಿಯಬೇಕಾಗುತ್ತದೆ. ಆಯು ಕರ್ಮ ಬಂಧದ ಕಾರಣವೇನೆಂದರೆ ಬಹಳಷ್ಟು ಹಿಂಸೆ ಮಾಡುವುದು, ಬಹಳಷ್ಟು ಆರಂಭ ಮಾಡುವುದು, ಬಹಳಷ್ಟು ಪರಿಗ್ರಹ ಇಡುವುದರಿಂದ ನರಕಗತಿಯ ಬಂಧವಾಗುತ್ತದೆ, ಮಾಯಾಚಾರ ಮಾಡುವುದರಿಂದ ತಿರಿಯಂಚಗತಿಯ ಬಂಧವಾಗುತ್ತದೆ, ಸ್ವಲ್ಪ ಆರಂಭ ಮತ್ತು ಸ್ವಲ್ಪ ಪರಿಗ್ರಹ ಇಡುವುದರಿಂದ ಮನುಷ್ಯಗತಿಯ ಬಂಧವಾಗುತ್ತದೆ. ಸಮ್ಯಕ್ತ್ವದ ಪ್ರಾಪ್ತಿ, ವ್ರತ ಪಾಲನೆ ಮಾಡುವುದು, ಶಾಂತಿಪೂರ್ವಕ ದುಃಖವನ್ನು ಸಹಿಸಿಕೊಳ್ಳುವುದು ಇತ್ಯಾದಿಯಿಂದ ದೇವಗತಿಯೇ ಬಂಧವಾಗುತ್ತದೆ. ಯಾವ ಕರ್ಮದ ಉದಯ ನಿಮಿತ್ತದಿಂದ ಶರೀರ ಮತ್ತು ಅಂಗೋಪಾಂಗ ಆದಿಯ ರಚನೆಯಾಗುತ್ತದೆ ಅದಕ್ಕೆ ನಾಮಕರ್ಮವೆನ್ನುವರು. ಯಾವ ಪ್ರಕಾರ ಚಿತ್ರಕಾರನು ಅನೇಕ ಪ್ರಕಾರದ ಚಿತ್ರಗಳನ್ನು ಬಿಡಿಸುತ್ತಾನೆ, ಅದೇ ಪ್ರಕಾರ ನಾಮಕರ್ಮವು ಈ ಪ್ರಾಣಿಗಳಿಗೂ ಕೂಡ ಒಮ್ಮೆ ಕುದುರೆ, ಒಮ್ಮೆ ಒಂಟೆ, ಒಮ್ಮೆ ಸುಂದರ ಅನೇಕ ರೂಪದಲ್ಲಿ ಬದಲಿಸುತ್ತಾನೆ. ನಮ್ಮ ಕಣ್ಣು, ಕಿವಿ, ಮೂಗು, ಶರೀರ ಇವೆಲ್ಲವುಗಳು ನಾಮಕರ್ಮದ ಉದಯದಿಂದಲೇ ಪ್ರಾಪ್ತವಾಗಿವೆ. ಶುಭ ನಾಮಕರ್ಮದಿಂದ ಶರೀರದ ಅಂಗೋಪಾಂಗವು ಸುಂದರ ಮತ್ತು ಅಂದವಾಗಿ ಸಿಗುತ್ತದೆ. ಆದರೆ ಅಶುಭ ನಾಮಕರ್ಮದಿಂದ ಶರೀರ ಅಂಗವು ಅಂದ ಚಂದವಿಲ್ಲದಂತಹ ಕುರೂಪ ಶರೀರವು ಸಿಗುತ್ತದೆ. ಮಹಾವಚನ ಕಾರ್ಯಗಳನ್ನು ಸರಳವಾಗಿ ಇಡುವುದು, ಧರ್ಮಾತ್ಮನನ್ನು ನೋಡಿ ಆನಂದಿತ ಆಗುವುದು, ಅಂಗೋಪಾಂಗಗಳನ್ನು ಭೇದಿಸದೆ ಇರುವುದು, ಷೋಡಶ ಕಾರಣ ಭಾವನೆಗಳನ್ನು ಭಾವಿಸುವುದು ಇತ್ಯಾದಿ ಕಾರಣಗಳಿಂದ ಶುಭ ನಾಮಕರ್ಮ ಬಂಧವಾಗುತ್ತದೆ. ಮನೋವಚನ ಕಾಯಗಳನ್ನು ಸರಳ ಇಡದೇ ಇರುವುದು, ಬೇರೆಯವರನ್ನು ನೋಡಿ ನಗುವುದು, ಧರ್ಮಾತ್ಮರುಗಳ ಜೊತೆ ವಿಸಂವಾದ ಮಾಡುವುದು, ಒಬ್ಬರಿಗೊಬ್ಬರು ಜಗಳಾಡುವುದು ಮತ್ತು ಬೇರೆಯವರ ಕೆಟ್ಟ ವಿಚಾರ ಮಾಡುವುದು ಇತ್ಯಾದಿ ಕಾರ್ಯಗಳಿಂದ ಅಶುಭ ನಾಮಕರ್ಮದ ಬಂಧವಾಗುತ್ತದೆ. ಯಾವ ಕರ್ಮದ ಉದಯದಿಂದ ಉಚ್ಚ ಮತ್ತು ನೀಚ ಕುಲ ಪ್ರಾಪ್ತವಾಗುತ್ತದೆ ಅದಕ್ಕೆ ಗೋತ್ರ ಕರ್ಮವೆಂದು ಕರೆಯುತ್ತಾರೆ. ಯಾವ ಪ್ರಕಾರ ಕುಂಬಾರನು ದೊಡ್ಡದಾದ ಮತ್ತು ಚಿಕ್ಕದಾದ ಗಡಿಗೆಯನ್ನು ತಯಾರಿಸುತ್ತಾನೆ
ಅದೇ ಪ್ರಕಾರ ಗೋತ್ರ ಕರ್ಮವು ಜೀವಿಯನ್ನು ಉಚ್ಚ ಮತ್ತು ನೀಚ ಕುಲದ ಪ್ರಾಪ್ತಿ ಮಾಡಿಕೊಡುತ್ತದೆ. ಉಚ್ಚ ಗೋತ್ರದ ಉದಯದಿಂದ ಲೋಕಮಾನ್ಯ ಕುಲದ ಪ್ರಾಪ್ತಿಯಾಗುತ್ತದೆ ಮತ್ತು ನೀಚ ಗೋತ್ರದ ಉದಯದಿಂದ ಲೋಕದಲ್ಲಿ ನಿಂದನೀಯ ಕುಲ ಪ್ರಾಪ್ತವಾಗುತ್ತದೆ. ಗೋತ್ರ ಕರ್ಮ ಬಂದದ ಕಾರಣವೇನೆಂದರೆ ಬೇರೆಯವರನ್ನು ನಿಂದಿಸುವುದು, ತನ್ನಲ್ಲಿ ನಿಲ್ಲದಂತಹ ಗುಣಗಳನ್ನು ಪ್ರಕಟಿಸುವುದು ಹಾಗೂ ಹಠಮಾರಿತನ ಮಾಡುವುದು ಇತ್ಯಾದಿ ಕಾರ್ಯಗಳಿಂದ ನೀಚ ಗೋತ್ರ ಕರ್ಮದ ಬಂಧವಾಗುತ್ತದೆ. ಬೇರೆಯವರನ್ನು ಹೊಗಳುವುದು, ತನ್ನನ್ನು ತಾನು ನಿಂದಿಸುವುದು, ಬೇರೆಯವರ ದೋಷಗಳನ್ನು ಮುಚ್ಚುವುದು, ತನ್ನ ದೋಷಗಳನ್ನು ಪ್ರಕಟಿಸುವುದು ಇತ್ಯಾದಿ ಕಾರ್ಯಗಳಿಂದ ಉಚ್ಚ ಗೋತ್ರ ಕರ್ಮದ ಬಂಧವಾಗುತ್ತದೆ. ಯಾವ ಕರ್ಮವು ದಾನ ಲಾಭ ಭೋಗ ಉಪಭೋಗ ಅಥವಾ ಶಕ್ತಿಯಲ್ಲಿ ವಿಘ್ನವನ್ನುಂಟು ಮಾಡುತ್ತದೋ ಅದಕ್ಕೆ ಅಂತರಾಯ ಕರ್ಮವೆನ್ನುತ್ತಾರೆ. ಯಾವ ಪ್ರಕಾರ ಆಹಾರವನ್ನು ಸ್ವೀಕರಿಸುವಾಗ ಅದರಲ್ಲಿ ಏನಾದರೂ ಕೆಟ್ಟ ವಸ್ತು ಬಿದ್ದರೆ ಇದು ಅಂತರಾಯ ಕರ್ಮವೆಂದು ತಿಳಿಯಬೇಕು. ದಾನ ಕೊಡುವವರನ್ನು ತಡೆ ಹಿಡಿದರೆ, ಧರ್ಮ ಸಾಧನೆಯಲ್ಲಿ ಅಡ್ಡಿ ಮಾಡಿದರೆ, ಯಾರಿಗಾದರೂ ಹಾನಿ ಉಂಟು ಮಾಡಿದರೆ ಇತ್ಯಾದಿ ಕಾರಣಗಳಿಂದ ಅಂತರಾಯ ಕರ್ಮದ ಬಂಧವಾಗುತ್ತದೆ. ಎಲ್ಲದಕ್ಕಿಂತ ಕೆಟ್ಟ ಕರ್ಮ ಯಾವುದೆಂದರೆ ಅದು ಮೋಹನೀಯ ಕರ್ಮ. ಮೋಹನೀಯ ಕರ್ಮದಿಂದಲೇ ಬೇರೆ ಕರ್ಮ ಬಂಧವಾಗುತ್ತವೆ. ಅದರಿಂದ ಈ ಕೆಟ್ಟ ಮೋಹವನ್ನು ಬಿಟ್ಟರೆ ಆತ್ಮ ಸಾಧನೆಗೆ ಸುಗಮವಾಗುವುದು. ಅರಿಹಂತ ಭಗವಾನರಲ್ಲಿ ನಾಲ್ಕು ಘಾತಿ ಕರ್ಮಗಳು ಇರುವುದಿಲ್ಲ. ಸಿದ್ಧ ಪರಮೇಷ್ಠಿಗಳಿಗೆ ಎಂಟು ಕರ್ಮಗಳಿರುವುದಿಲ್ಲ. ಓಂ ನಮಃ.